ನಮ್ಮ ಕುಪ್ಪೂರ್ ಶ್ರೀಗಳವರಿಗೆ ಅವರು ದಿವಂಗತರಾಗೋ 5-6 ದಿವಸದಿಂದ ಸಿಂಪ್ಟಮ್ಸ್ ಇತ್ತು, ಜ್ವರ ಮತ್ತಿತರ ಕಾಯಿಲೆಗಳಿತ್ತು. ಅವರು ಸಾಯಿಗಂಗಾದಲ್ಲಿ ಒಬ್ಬ ಡಾಕ್ಟರ್ ಹತ್ರ ಟ್ರೀಟ್ಮೆಂಟು ತಗೊಂಡಿದ್ದಾರೆ. ಆ ಡಾಕ್ಟ್ರು ಕೋವಿಡ್ ನಾರಮ್ಸ್ ಪ್ರಕಾರ, ಪ್ರೋಟೋಕಾಲ್ ಪ್ರಕಾರ ಕೋವಿಡ್ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ಗಳೆಲ್ಲ ಮಾಡಿದರೆ ಬಹುಶಃ ಒಳ್ಳೆಯದಾಗ್ತಿತ್ತೇನೋ ಅಂತ ನಮ್ಮ ಭಾವನೆ. ಆತನಿಗೆ ಅನೇಕ ಬಾರಿ ನಾನು ಎಚ್ಚರಿಸಿದ್ದೀನಿ, ಮೀಟಿಂಗ್ಗಳಲ್ಲಿ ನೇರವಾಗಿ ಹೇಳಿದ್ದೆ, ತಪ್ಪು ಮಾಡ್ತಿದ್ರಿ ಡಾಕ್ಟ್ರ್ ಅಂತ. 4-5 ಹಗರಣ ಇದಾಗಲೇ ಯಾರಾದರೂ ಅಡ್ಮಿಟ್ ಮಾಡ್ಕೊಳೋದು, ಇಂಜೆಕ್ಷನ್ ಕೊಡೋದು, ಟ್ರೀಟ್ ಮಾಡೋದು ಮಾಡಿ ಪ್ರತಿ ಸಲ ನಾವು ವಾರ್ನ್ ಮಾಡಿರೋ ಆತ ಈ ಕೆಲಸ ಮಾಡಿದ್ದಾರೆ. ನಮಗೆ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡೋವರೆಗೂ ಅವ್ರು ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾಗಲಿಲ್ಲ. ಆ ಮಧ್ಯೆ 5-6 ದಿವಸ ಅಲ್ಲಿ ಅವರು ಮನೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಇವರು ಮಠಕ್ಕೆ ಹೋಗಿ ಅವ್ರಿಗೆ ಟ್ರೀಟ್ ಮಾಡಿದ್ದಾರೆ. ಹಾಗಾಗಿ ನಾನು DHO ಸೂಚನೆ ಕೊಟ್ಟಿದ್ದೀನಿ, ಇದು ಸಂಪೂರ್ಣ ಪ್ರಮಾಣ ಮಟ್ಟದ ತನಿಖೆ ಆಗಬೇಕು. ಇದು ಭಾಳ ದಿವಸ ಟಾಲರೇಟ್ ಮಾಡೋಕ್ಕಾಗೋದಿಲ್ಲ. ನಾನು ಹೇಳಿದ್ದೆ ಹಿಂದೆ ಕೂಡ, ತಿಪ್ಪೂರಲ್ಲಿ ಒಂದು ಹಾಸ್ಪಿಟ್ಲು, ಚಿಕ್ಕನಾಯ್ಕಳ್ಳಿಲಿ ಒಂದು ಹಾಸ್ಪಿಟ್ಲು, ಸಿರಾದಲ್ಲಿ ಒಬ್ಬರು, ಅವರೇನು ಇಡೀ ಜಿಲ್ಲಾಡಳಿತಕ್ಕೇನು ಸೊಪ್ಪಾಕಂಗೆ ಕಾಣ್ತಾನೆ ಇಲ್ಲ. ಅವತ್ತಿಂದ ಇವತ್ತವರೆಗೂ ಯಾರೋದ್ರೂ ಟ್ರೀಟ್ಮೆಂಟ್ ಕೊಡ್ತಾರೆ. ಪಕ್ಕಾ ಕೋವಿಡ್ ಸಿಂಪ್ಟಮ್ಸ್ ಇದ್ರೂ ಕೋವಿಡ್ ಬಗ್ಗೆ ಅವರು ಸಣ್ಣದಾಗೊಂದು RT-PCR ಟೆಸ್ಟ್ ಅಥವಾ ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್ ಮಾಡದೆ ತೀರಾ ಉಲ್ಬಣ ಆಗಿ ಆಕ್ಸಿಜನ್ ಲೆವೆಲ್ 60-70 ಇಳಿದಾಗ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ತಂದು ಸೇರಿಸಿ ನಾನು ಫೋನ್ ಮಾಡಿದೆ, ಈ ಥರ ಭಾರಿ ಕಷ್ಟ ಇದೆ, ವೆಂಟಿಲೇಟರ್ ಮೇಲಿದೆ ಅಂದಾಗ ತಕ್ಷಣ ಮಣಿಪಾಲ್ಗೆ ಶಿಫ್ಟ್ ಮಾಡಿ ಅವ್ರನ್ನ ಅಂತೇಳಿ ನಾನು ಬೆಡ್ ರಿಸರ್ವ್ ಮಾಡಿಸಿ ಅಲ್ಲಿ ಡಾಕ್ಟರ್ ಸತ್ಯನಾರಾಯಣ ಅವ್ರಿಗೆ, ಶಂಕರ್ ಅವ್ರಿಗೆಲ್ಲ ಮಾತಾಡಿದ್ದೆ. ಆದರೆ ಅವ್ರು ಸಸ್ಟೈನ್ ಆಗಲಿಲ್ಲ, ದಾರಿಲೇ ತಿರ್ಕೊಳೋದು. ಈ ಥರ ನೆಗ್ಲಿಜೆನ್ಸು ಖಾಸಗಿ ಡಾಕ್ಟ್ರುಗಳು ಮತ್ತು ಹಾಸ್ಪಿಟ್ಲ್ಗಳು ಮಾಡೋದನ್ನು ನಾವು ಸಹಿಸೋಕ್ಕಾಗೋದಿಲ್ಲ, ಶಿಸ್ತಿನ ಕ್ರಮ ಜರುಗಿಸ್ತೀವಿ. ನಾವು ಕೋವಿಡನ್ನು ಇನ್ನೂ ರೂಲ್ ಔಟ್ ಮಾಡಿಲ್ಲ, ಕೋವಿಡ್ 2 ಮುಗಿದಿದೆ ಅಂತ ನಾವು ಈವರೆಗೂ ಎಲ್ಲೂ ಡಿಕ್ಲೇರ್ ಮಾಡಿಲ್ಲ. ಸಿಂಪ್ಟಮ್ಸ್ ಇದೆ, 40-45 ಆಜುಬಾಜು ಜಿಲ್ಲೆಯಲ್ಲಿ ಪಾಸಿಟಿವ್ ಕೇಸಸ್ ಬರ್ತಾಯಿದೆ, ದಿವಸ ಹೇಳ್ತಾ ಇದೆ ಮುಗಿದೋಗಿಲ್ಲ. ಇದು ಡೈಲಿ ಟೆಸ್ಟ್ಗಳನ್ನೂ ನಿಲ್ಲಿಸಿಲ್ಲ ನಾವಿನ್ನು. ಈ ಮಧ್ಯೆ ಈ ರೀತಿ ಖಾಸಗಿ ಡಾಕ್ಟ್ರುಗಳು ಮಾಡೋದನ್ನು ಸ್ವಲ್ಪ ಸಹಿಸೋದು ನಮಗೆ ಕಷ್ಟ ಆಗುತ್ತೆ. ವಿ ವಿಲ್ ಇನಿಷಿಯೇಟ್ ಆಕ್ಷನ್, ನಾವು ಅವ್ರ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ಮಾಡ್ತಾಯಿದ್ದೀವಿ. ನೋಡಿ, ಈಗ ಆ ಡಾಕ್ಟ್ರ್ ಮನೆಯಲ್ಲಿ, ಅವ್ರ ಫ್ಯಾಮಿಲಿನಲ್ಲಿ, ಸ್ವಾಮೀಜಿ ಮನೆಯಲ್ಲಿ ಪಾಸಿಟಿವ್ ಆಗಿದ್ದಾರೆ. ಅದರರ್ಥ ಅವ್ರ ಬ್ರದರ್ ಹೆಂಡತಿ ಮತ್ತು ಅವ್ರ ಜೊತೆ ಇದ್ದ ಡ್ರೈವ್ ಮಾಡ್ತಿದ್ದ ಹುಡುಗ ಇಬ್ಬರೂ ಪಾಸಿಟಿವ್ ಆಗಿದ್ದಾರೆ. ನಾನು ಆದ ತಕ್ಷಣ ಟೆಸ್ಟ್ ಮಾಡಿದ್ದೆ, ಇನ್ನೂ 2 ದಿವಸ ಬಿಟ್ಟು ಅವ್ರು ಡೆತ್ ಆದ 5 ದಿವಸಕ್ಕೆ ನಾವು ಟೆಸ್ಟ್ ಮಾಡ್ತೀವಿ. ಎಷ್ಟು ಜನ ಬರ್ತಾರೋ ನಮಗೆ ಗೊತ್ತಿಲ್ಲ. ಸಂಪೂರ್ಣ 0 ಅನ್ನೋ ಚಿಕ್ಕನಾಯ್ಕಳೇನ ಮತ್ತೆ ಕೋವಿಡ್ ಸ್ಥಿತಿಗೆ ಬರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅವರಿಬ್ಬರನ್ನ ಈಗ ಐಸೋಲೇಟ್ ಮಾಡಿ ಅಂತ ನಾನು ಹೇಳಿದ್ದೀನಿ. ನಿನ್ನೆ ಟೆಸ್ಟ್ ಮಾಡಿದಾಗ ಇನ್ನಿಬ್ಬರೂ ಪಾಸಿಟಿವ್ ಇದ್ದಾರೆ ಅವ್ರ ಮನೆಯಲ್ಲಿ. ಅವ್ರ ಅತ್ತಿಗೆ, ಅವರೇ ಪಾಪ ಅಲ್ಲೆಲ್ಲ ಬಂದವರು, ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು ನೋಡ್ಕೋತಿದ್ದಾರೆ. ಮತ್ತು ಅದ್ರ ಜೊತೆ ಓಡಾಡ್ತಿದ್ದ ಹುಡುಗ, ಡ್ರೈವ್ ಮಾಡ್ಕೊಂಡು ಓಡಾಡ್ತಿದ್ದ ಹುಡುಗ. ಹಾಗಾಗಿ ಅಂದರೆ ಸ್ವಾಮೀಜಿ ಜೊತೆನಲ್ಲೇ ಅವ್ರು ಪಾಸಿಟಿವ್ ಆಗಿದ್ದರು. ಇದು ಕೂಡ ಅವನು ಕೇರ್ ತಗೊಂಡಿಲ್ಲ. ನಮ್ಮ ಡಾಕ್ಟ್ರು ಕೇಳಿದ್ದಾರೆ, ಕುಪ್ಪೂರು ಡಾಕ್ಟ್ರು, ಸ್ವಾಮೀಜಿ ಇಲ್ಲ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ. ಗೌರ್ಮೆಂಟ್ ಡಾಕ್ಟ್ರು ಇಲ್ಲ ಇಲ್ಲ, ನಾನು ಸಾಯಿಗಂಗಾ ಆ ಡಾಕ್ಟ್ರಿಗೆ ತೋರಿಸ್ತಾ ಇದ್ದೀನಿ, ಅವರೊಳ್ಳೆ ಡಾಕ್ಟ್ರ್ ಇದ್ದಾರೆ ಅಂದರೆ. ಅವ್ನು ರೇಡಿಯಾಲಜಿಸ್ಟು, ಈಸ್ ನಾಟ್ ಕ್ವಾಲಿಫೈಡ್ ಇನ್ ಎನಿ ಅದರ್ ಬ್ರ್ಯಾಂಚ್. 100 ಸಲ ಹೇಳಿದ್ದೀನಿ, ರೇಡಿಯಾಲಜಿಸ್ಟಪ್ಪ, ಎಲ್ಲ ತಿರುಗೆ ಮಾಡಿಸ್ತಾನೆ ಮನುಷ್ಯ, ಸಿಸೇರಿಯನ್ ಮಾಡ್ತಾನೆ ಮನುಷ್ಯ, ಈ ಥರ ಕೋವಿಡ್ ಇಲ್ಲದ 3-4 ಇಂಜೆಕ್ಷನ್ ಅಟ್ ಎ ಟೈಮ್ ಕೊಡ್ತಾನೆ ಆತ. ಏನು ನಮ್ಗೆ ಅರ್ಥ ಆಗ್ತಾಯಿಲ್ಲ, ಎಷ್ಟು ಹೇಳಿದ್ರು ಆತ ತಿದ್ಕತನೂ ಇಲ್ಲ. ಹಾಗಾಗಿ ವಿಲ್ ಟೇಕ್ ಆಕ್ಷನ್.